ಕೆಆರ್ ಮಾರ್ಕೆಟ್ನಲ್ಲಿ ಅರ್ಚಕರಿಗೂ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ. ದೇಗುಲದಲ್ಲಿ ಪೂಜೆಗೆ ಹೋಗಿ ಬಂದು ಅರ್ಚಕರಿಗೆ ತರಾಟೆ, ನಿಮ್ಮ ಟೈಮ್ ಒಳಗಡೆ ನೀವು ಬರಬೇಕಾಗಿತ್ತು, ಪೂಜೆಗೆ ಇಷ್ಟೊತ್ತು ಬೇಕಾ ನಿಮಗೆ ಅಂತನ್ಬಿಟ್ಟು. ಸೊ ಪೊಲೀಸರಿಂದ ಅರ್ಚಕರಿಗೆ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಂದಿನಿ ಅವರಿಂದ ಪಡ್ಕೊಳ್ಳೋಣ. ಎಸ್ ನಂದಿನಿ, ಈ ಅರ್ಚಕರ ವಿಚಾರ ಏನು, ಏನ್ ಹೇಳ್ತಾರೆ ಪೊಲೀಸರು ಅರ್ಚಕರ ವಿಚಾರದಲ್ಲಿ? ಇಲ್ಲೇ ಸಮೀಪದಲ್ಲಿರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅರ್ಚಕರು ಇವರು. ಇವರು ಹೇಳ್ತಾರೆ, ಕೆಆರ್ ಮಾರ್ಕೆಟ್ ಅಲ್ಲಿ ದಿನ ಪೂಜೆ ಮಾಡ್ತೀನಿ ಸರ್, ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀನಿ, ನಮ್ಮ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಿತ್ತು ಆದ್ರೆ ಆಗ್ತಾ ಇಲ್ಲ, ಸ್ವಲ್ಪ ತಡ ಆಗ್ಬಿಡ್ತು, ಅದಕ್ಕೋಸ್ಕರ ನಿಂತ್ಕೊಂಡಿದೀವಿ, ನನ್ನ ವೆಹಿಕಲ್ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಒಂದೇ ಮಾತಾಡೋದು, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಸಮಯ ಇತ್ತಲ್ವಾ, ನೀವು ಆ ಸಮಯದ ಒಳಗೆ ಯಾಕೆ ಬರಲಿಲ್ಲ, ಸದ್ಯಕ್ಕೆ ನಿಮ್ಮ ವೆಹಿಕಲ್ ಅನ್ನ ಖಂಡಿತವಾಗೂ ಬಿಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸೀಸ್ ಮಾಡಿದ್ದಾರೆ. ವೆಹಿಕಲ್ಗಾಗಿ ಅರ್ಚಕರು ಕಾಯ್ತಾ ಇದ್ದಾರೆ, ದೃಶ್ಯಗಳಲ್ಲಿ ಕಾಣಿಸ್ತಿದೆ. ಇವತ್ತು ಯಾವ ಕುಂಟು ನೆಪಗಳಿಗೂ ಅವಕಾಶನೇ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ರಸ್ತೆಗಿಳಿದವರು ಹಕ್ಕಿ ತಗೊಂಡು ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿದ್ವಿ, ವಾಪಸ್ ಬರ್ತಾ ಇದ್ದೀವಿ ಅಂತ ಅಂದರೆ ಸಾಧ್ಯನೇ ಇಲ್ಲ. ಈಗಾಗಲೇ ತಿಳಿದಿರೋ ಹಾಗೆ ಅರವಿಂದ್, ದೇವಸ್ಥಾನಗಳಲ್ಲಿ ವಿಧಿ ವಿಧಾನಗಳನ್ನ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ, ಅದನ್ನು ಹೊರತುಪಡಿಸಿ ಸುಖ ಸುಮ್ಮನೆ ತಡವಾಗಿ ಬಂದೆ ಅಂತ ಅಂದರೆ ಆ ಕಾರಣ ಕೇಳೋದಕ್ಕೂ ಸಹ ಸಿದ್ಧರಿಲ್ಲ. ಈಚ್ ಅಂಡ್ ಇಂಡಿವಿಜುವಲ್ ಪ್ರತಿಯೊಬ್ಬರು ಕೇಸ್ಗಳನ್ನು ಅಟೆಂಡ್ ಮಾಡ್ತಿದ್ದಾರೆ, ಕರೋನಾ ಖಂಡಿತವಾಗೂ ಯಾರನ್ನು ಬಿಡಲ್ಲ. ಪೊಲೀಸರು ಈ ಭಯವನ್ನು ಬಿಟ್ಟು ಲಾಕ್ಡೌನ್ ಅನ್ನು ಪರಿಣಾಮಕಾರಿಯಾಗಿ ಮಾಡಲೇಬೇಕು ಅಂತ ಹೇಳಿ ಜನರ ವಿರುದ್ಧ ಅಂದರೆ ಜನರು ಕಾನೂನನ್ನು ಪಾಲನೆ ಮಾಡಬೇಕು, ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಅಂತ ಹೇಳಿ ಪರಿಣಾಮಕಾರಿಯಾಗಿ ಎಲ್ಲರನ್ನ ಚೆಕಿಂಗ್ ಮಾಡ್ತಿದ್ದಾರೆ. ಜನರು ಈ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕಾಗಿದೆ, ಪೊಲೀಸರ ಶ್ರಮವನ್ನು ಪರಿಗಣನೆ ಮಾಡಲೇಬೇಕಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ನಂದಿನಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಹಂಗಾರೆ ಎಲ್ಲರೂ ಕೇಳ್ತಾರೆ, ನಾನು ಇನ್ನೊಂದು ಕೀಳ ಕಿತ್ಕೊಳ್ಳ, ನಾನು ಇಲ್ಲಿ ಕಿತ್ಕೊಂಡು ಬರ್ತಾನೆ, ಅಲ್ಲಾಡ್ಕೊಂಡು ಕಿತ್ಕೊಳ್ಳ ನಾನು. ಹಾ, ನಿಮಗೆ ಮಾನ ಮರ್ಯಾದೆ ಇಲ್ವಾ? 10 ಗಂಟೆ ಮೇಲೆ ಹೋಗಬಾರ್ದು, ನಮ್ಗೆಲ್ಲರೂ ನಾವು ಸೇರ್ಕೋಬಾರ್ದು. ಹಾ, ಯಾಕೆ ಲೇಟ್ ಆಗ್ತದೆ? ನಿನಗೆ ಕೊಟ್ಟಿರುವ 10 ಗಂಟೆವರೆಗೆ ಟೈಮು, ಯಾಕೆ ಲೇಟ್ ಆಗ್ಬಿಡುತ್ತೆ? ಇವತ್ತೇ ಫಸ್ಟ್ ಅಲ್ಲಿ ಲಾಸ್ಟ್ ಏನು ಅಂದ್ರೆ ಮಾಡಿದ್ರೆ ಜೀವನ ಹಾಳಾಗುತ್ತದೆ. ಇನ್ನು ನಾಳೆಯಿಂದ ಓಕೆ, ಅಲ್ಲೊಬ್ರು ಪೊಲೀಸರು ಬುದ್ಧಿ ಹೇಳ್ತಾ ಇದ್ದಾರೆ ಆಟೋ ಡ್ರೈವರ್ಗೆ. ಕರೆಕ್ಟ್, ಅವ್ರು ಹೇಳೋದು, ನೀನೊಬ್ಬ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಎಲ್ಲರೂ ಮಾಡ್ಕೋತಾರೆ, ನೀನೊಬ್ಬನ ಬಿಟ್ಟರೆ ಎಲ್ಲರೂ ಬಿಡು ಅಂತಾರೆ. ಸೊ ಹಾಗಾಗಿ ಕರೆಕ್ಟು, ಪೊಲೀಸರು ಮಾಡ್ತಾ ಇರೋದು. ಆಮೇಲೆ ಇಲ್ಲಿ ಇನ್ನೊಂದೇನಾಗುತ್ತೆ ಗೊತ್ತಾ, ಪೊಲೀಸರು ಇಷ್ಟು ಸ್ಟ್ರಿಕ್ಟ್ ಆದಮೇಲೆ ಸೀಸ್ ಅಂದರೆ ಸೀಸ್. ನೀವು 20 ವೆಹಿಕಲ್ಗಳನ್ನ ಸೀಸ್ ಮಾಡಿಬಿಟ್ಟು ಯಾವುದೋ ಒಂದು ವೆಹಿಕಲ್ ಯಾರ್ದೋ ಫೋನ್ ಬಂತು ಅಂತ ಬಿಟ್ಟು ಕಳಿಸ್ಬೇಡಿ, ಆಗ ಅವರೆಲ್ಲ ರೊಚ್ಚಿಗೇಳ್ತಾರೆ. ಹಾಗಾಗಿ ಸ್ಟ್ರಿಕ್ಟಾಗೇ ಮಾಡಿ, ಈಗ ಮಾಡ್ತಾ ಇರೋದು ಕರೆಕ್ಟಾಗಿದೆ. ಸೊ ಇನ್ನಾದರೂ ವೆಹಿಕಲ್ಸ್ಗಳು ಕಡಿಮೆ ಆಗುತ್ತೆ, ನೋಡೋಣ.